ನೀವು ಯಾದಗಿರಿಯಿಂದ ಬಂದಾಗ ನಮಗೆ ಬಹಳ ಖುಷಿ ಅನಿಸುತ್ತೆ. ಪಾಂಡುರಂಗಾರೆಡ್ಡಿ ಸರ್, ಬಳ್ಳಾರಿ ಡಿಸ್ಟ್ರಿಕ್ಟ್ ಸಿರುಗುಪ್ಪ ತಾಲೂಕು ತಾಳೂರು ಗ್ರಾಮ. ಓಕೆ ಸರ್, ನಿಮ್ದೇನು ಜಮೀನು ಇದೆ ಸರ್ ನಿಮ್ದು? ಹೌದು ಸರ್, ಜಮೀನು ಐತೆ. ಈಗಿನ ಪಾಸ್ಟ್ ನಲ್ಲಿ ಜಮೀನು ಇವಾಗ ಮಾಡೋದು ಯಾಕೆ ಒಕ್ಕಲ್ತನ ಹೆಂಗಂತಂದ್ರೆ, ನಮಗೆ ಒಂದ್ ಎಕರೆ ಗಳೆ ಹೋಗ ಒಂದ್ ಗಳೆ ಬರಲ್ಲ. ಒಂದು ಟ್ರ್ಯಾಕ್ಟರ್ ಒಂದು ಗಂಟೆ ಒಂದು 5 ಲೀಟರ್ ಡೀಸೆಲ್ ಹಾಕಿದ್ರೆ 30 ಎಕರೆ ಪಂಪ್ ಹೊಡಿಬಹುದು. ಒಂದ್ ವೇಳೆ ನಾವು ಪಂಪ್ ಹೊಡ್ಕೊಂಡು ಹಂಗ ಅದೇ ರೀತಿಯಲ್ಲಿ ಕುಂಟೆ ಸಹಿತ ಹೊಡಿಬಹುದು. ಒಂದು ಅದೇ ಟ್ರ್ಯಾಕ್ಟರ್ ಇಲ್ಲಿ ಇದ್ರಗಿನ ಈಗಿನ ಜನರೇಷನ್ ಅಲ್ಲಿ ಎತ್ತುಗಳು ಏನಿದಾವ ಅವ್ರು ಒಂದ್ ಗಳೆ ಹೋಗ 1000 ರೂಪಾಯಿ ಮಾಡ್ಯಾರೆ, 2 ಎಕರೆ ಹೊಡಿತಾರ. ಈ ಇದಕ್ಕ 1000 ರೂಪಾಯಿ ಕೊಟ್ರೆ 10 ಎಕರೆ ಇದು ಹೊಡಿತಾರ್ರಿ, ಏನೋ ಪಂಪ್ ಹೊಡಿತಾರ. ಅವಾಗ ಮೊದ್ದು ಅದೇ ಕುಂಟೆ ಹಾಕಾದ್ರೆ ಅದು 1 ಎಕರೆಗೆ 200 ರೂಪಾಯಿ ಅಂತ ಇನ್ನ ನಾವ್ ರೈತರು ಹೇಳಿವಿ. ಅವ್ರನ್ನ ಅವ್ರ ಟೆಂಡರ್ ಏನಂದ್ರ ಅದ್ ನೋಡ್ಕೊಂಡು ಮುಂದಿನ ದಿನದಲ್ಲಿ ಮಾಡೋಣ. ಸರ್, ಈಗ ಎಡೆ ಕುಂಟೆ ಅನ್ನೋ ವಿಚಾರಕ್ಕೆ ಬಂದಾಗ ಮೊದಲೆಲ್ಲ ಎತ್ತುಗಳಿಂದ ಬಸವಣ್ಣಿಂದ ಮಾಡ್ತಾ ಇದ್ರು, ಒದ್ದಿನದಲ್ಲಿ 1 ಎಕರೆ ಹೊಡಿತಾ ಇದ್ರು ಸರ್? ಅವಾಗ ಎತ್ತುಗಳಿಂದ 1 ಎಕರೆ 3 ಎಕರೆ ಹೊಡಿತೀವಿ ಸರ್. ಇವಾಗ ಟ್ರ್ಯಾಕ್ಟರ್ ಬಂದಲದ್ದ ಒಂದು 15 ಎಕರೆ ಹೊಡಿತೀವಿ ಸರ್. ಇಲ್ಲಿ 15 ಎಕರೆ 15 ಎಕರೆ ಒಂದಿನ. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಬಹಳಷ್ಟು ಜನ ಎಲ್ಲ ಕೇಳ್ತಾ ಇದ್ರು ಸರ್ ನಮ್ಗೆ ಎಡೆಕುಂಟಿ ಬಗ್ಗೆ ಇಲ್ಲಿ, ಆಮೇಲೆ ಬೂಮ್ ಸ್ಪ್ರೇಯರ್ ಬಗ್ಗೆ ಇಲ್ಲಿ, ಅಂದ್ರೆ ಜೋಳದಲ್ಲಿ, ಅಂದ್ರೆ ಜೋಳ ಇದೆ ಸರ್ ನಾವು ಹೊಲದಲ್ಲಿ, ಜೋಳ ಬಿತ್ತಿದೀವಿ, ಹತ್ತಿ ಬಿತ್ತಿದೀವಿ, ತೊಗರಿ ಬಿತ್ತಿದೀವಿ, ಅಂದ್ರೆ ನಾವು 4 ರಿಂದ 5 ಫೀಟ್ ಹೈಟ್ ವರೆಗೂ ಬೆಳೆಗಳೆಲ್ಲ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್, ಹೊಡಿಬಹುದೇನ ಅಂತ ಕೇಳ್ತಾ ಇದ್ರು. ಇವಾಗ ಏನಂತಂದ್ರೆ ನಾನು ಬೂಮ್ ಸ್ಪ್ರೇಯರ್ ಬಗ್ಗೆ ಎಲ್ಲ ಈಗಾಗಲೇ ವಿಡಿಯೋ ಮಾಡಿದ್ದೆ ನಾನು. ಅದೇ ತರ ಏನಂತಂದ್ರೆ ವೈಪರ್ ಸ್ಪ್ರೇಯರ್ ನೋಡಿ ಕಾಣ್ತಾ ಇದೆ, ಅಂದ್ರೆ ಚಿಕ್ಕದಿದೆ, ಕಾಂಪ್ಯಾಕ್ಟ್ ಇದೆ ಇದನ್ನ, ಅಂದ್ರೆ 50 ಅಡಿವರೆಗೂ ಹೋಗುತ್ತೆ ಅಂತ ಹೇಳಿದಾರೆ. ಈ ಕಡೆ 25, ಈ ಕಡೆ 25 ಅಂದ್ರೆ 50 ಅಡಿವರೆಗೂ ಹೋಗುತ್ತೆ. ಸೊ ಇದು ಯಾವ ತರ ಕೆಲಸ ನಿರ್ವಹಿಸುತ್ತೆ, ಯಾವ ತರ ಇಲ್ಲ, ಆಮೇಲೆ TMT ಬಾರ್ ಅಂತ ಹೇಳುತ್ತೆ ಕಂಬಿಗಳು ಕಾಣ್ತಿದೆ ನಿಮ್ಗೆ, ಅಂದ್ರೆ ಫುಲ್ಲಿ ಲೋಡೆಡ್ ಇರುವಂತ ಸ್ಟೀಲ್ ಇಂದ ಏನಂತಂದ್ರೆ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ. ಆಮೇಲೆ ಬ್ಯಾಟರಿ ಚಾಲಿತ, ಅಂದ್ರೆ ಅವ್ರ ಹತ್ರ ಇರುವಂತ ಟ್ರ್ಯಾಕ್ಟರ್ ಏನಂತಂದ್ರೆ ಬ್ಯಾಟರಿ ಕನೆಕ್ಷನ್ ಕೊಟ್ಟಂದ್ರೆ ಇದು ಕಾರ್ಯನಿರ್ವಹಿಸುತ್ತೆ. ಯಾಕಂತಂದ್ರೆ ಈಗಾಗಲೇ ಲೇಬರ್ ಗಳೆಲ್ಲ ಸಿಗ್ತಾ ಇಲ್ಲ, ಔಷಧಿ ಸಿಂಪಡಣೆ ಮಾಡೋಕೆ ಬಹಳ ಲೇಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಪ್ರತಿಯೊಂದ್ರಲ್ಲಿ, ಅಂದ್ರೆ ಜೋಳ ಇರ್ಲಿ, ಹತ್ತಿ, ತೊಗರಿ, ಯಾವುದೇ ಇರ್ಲಿ, ಅವರು ಸೊ ಭತ್ತ ಬೆಳಿ ಪ್ರತಿಯೊಂದರಲ್ಲಿ ಏನಂತಂದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದಾರೆ ಅವರು. ಸೊ ಹಂಗಾಗಿ ತಗೊಂಡವ್ರು ಇದಾರೆ ರೈತರು, ಸೊ ಅವರಿಂದ ಮಾಹಿತಿ ಕೊಡ್ತೀನಿ ನಾನು. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ರೀ ಸರ್. ಈಗ ಔಷಧಿ ಸಿಂಪರಣೆ ಯಂತ್ರ ಅಂತಂದ್ರೆ ಒಂದು ಎಲ್ಲರಿಗೂ ಬೇಕಾಗಿರುವಂತ ಸರ್, ಪ್ರತಿಯೊಂದು ಬೆಳೆಗಳು ಯಾವುದೇ ಬೆಳೆ ಸರ್ ರೈತರು ಮುಖ್ಯವಾಗಿ. ಸೊ ಹಂಗಾಗಿ ನೀವು ಯಾವ ತರ ಸರ್ ಇದನ್ನ ಯಾವ ತರ ಯೂಸ್ ಮಾಡ್ತಾ ಇದೀರಾ, ಎಷ್ಟು ದಿನ ಆಯ್ತು, ಚಿಕ್ಕದು ಕಾಂಪ್ಯಾಕ್ಟ್ ಇದೆ, ಹೆಂಗ ಅನಿಸ್ತಾ ಇದೆ ಸರ್? ಸರ್ ಇದು ಒಂದು ಒಂದು ಟ್ಯಾಂಕಿ ಬಂದು 500 ಲೀಟರ್ ಇರುತ್ತೆ, 3 ಎಕರೆ ಹೊಡಿಬೋದು. ಒಂದು ಟ್ಯಾಂಕಿ ಸರ್ 500 ಲೀಟರ್ 3 ಎಕರೆ ಹೊಡಿಬೋದು. ಏನ್ ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಬ್ಯಾಟರಿ ಕಲೆಕ್ಷನ್ ಇದೆ. ಎಲ್ಲ ಇದು ಬ್ಯಾಟರಿ ಕಲೆಕ್ಷನ್ ಕೊಡ್ಬೇಕು ಸರ್? ಬ್ಯಾಟರಿ ಕಲೆಕ್ಷನ್ ವೈಫೈ ಕಲೆಕ್ಷನ್. ಇನ್ನೊಂದು ಬೇರೆ ಸಪರೇಟ್ ಇತ್ತು, ಏನಾಗಲ್ಲ, ಸಪರೇಟ್ ಇತ್ತು, ಬಹಳ ಉದ್ದಿತ್ತು, ಜಂಪ್ ಆಗುತ್ತೆ, ಇದಾಗಿದ್ರೆ ಕರೆಕ್ಟ್ ಇರ್ತದೆ. ವೈಫರ್ ಕರೆಕ್ಟ್ ಚೆನ್ನಾಗೈತಿದೆ. ಅಂದ್ರೆ ಯಾವ್ತರ ಸರ್ ಈ ಕಡೆ ಎರಡ್ ಕಡೆ ಬರುತ್ತೆ, ಎರಡ್ ಕಡೆ ಬರುತ್ತೆ. ಎಷ್ಟು ಫೀಟ್ ವರೆಗೂ ಹೋಗುತ್ತೆ ಸರ್? 50 ಫೀಟ್ ಅಂತ ಹೇಳಿದಾರೆ. ಈ ಕಡೆ 20 ಎಸ್ಎಲ್, ಈ ಕಡೆ 20 ಎಸ್ಎಲ್ ಹೋಗುತ್ತೆ. ಎಷ್ಟು ದಿನ ಆಯ್ತು ಸರ್ ಯೂಸ್ ಮಾಡಕತ್ತಿದೆ? ಇದು ತಿಂಗಳಾಗ ಸರ್, ಅವಲ್ಲ ಯೂಸ್ ಮಾಡಕ್ಕೆ ಒಂದ್ ತಿಂಗಳಾಯ್ತು. ಹಾ, ತಿಂಗಳಾಗುತ್ತೆ. ಹೆಂಗ ಅನಿಸ್ತಾ ಇದೆ, ಏನ್ ಪ್ರಾಬ್ಲಮ್ ಏನ್ ಬಂದಿಲ್ಲ? ಪ್ರಾಬ್ಲಮ್ ಬಂದಿಲ್ಲ ಸರ್. ಇಲ್ಲಿ ಮುಂದೆ ನಾಜಲ್ ಗಳು ಆಗಲಿ ಆತರ ಇದಾಗದಾಗ್ಲಿ ಆತರ ಏನು ಪ್ರಾಬ್ಲಮ್ ಇಲ್ಲ ಸರ್. ನಾಜಲ್ ಏನಿಲ್ಲ, ಪ್ರಾಬ್ಲಮ್ ಕ್ಲಿಪ್ ಅದೆಲ್ಲ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಕೇಬಲ್ ಅವ್ರು ಕೊಟ್ರೆ ಪ್ರಾಬ್ಲಮ್ ಇಲ್ಲ. ಎಷ್ಟು ಎಕರೆ ವರೆಗೂ ಸಿಂಪಡಣೆ ಮಾಡಬಹುದು ಸರ್ ಔಷಧಿ? ಸರ್ ಒಂದು ದಿವಸದಲ್ಲಿ 40 ಎಕರೆ ಹೊಡಿಬೋದು ಸರ್. 40-40-30 ಎಕರೆ ಹೊಡಿಬೋದು. 30 ಎಕರೆ ಹೊಡಿಬೋದು. ಯಾವುದೇ ಟ್ರ್ಯಾಕ್ಟರ್ ಅಟ್ಯಾಚ್ ಮಾಡ್ಕೋಬಹುದು? ಮಾಡ್ಕೋ ಸರ್, ಎಲ್ಲಿ ಯಾವ್ದಾದ್ರು ಮಾಡ್ಕೋ ಸರ್. ಅಂದ್ರೆ ಕೆಬ್ಬಣ ಗಾಳಿ ಇರ್ಬೇಕು ಸರ್, ಗಾಳಿ ಇದ್ರೆ ಮಾತ್ರ ಅಟ್ಯಾಚ್ ಮಾಡಕ್ ಚಾನ್ಸ್ ಇರುತ್ತೆ. ಕೆಬ್ಬಣ ಗಾಳಿ ಇದ್ರೆ ಮಾತ್ರ ಇದು ಬರುತ್ತೆ, ಇಲ್ಲ ಬರಲ್ಲ. ಸರ್, ಈಗ ಆ ಲೇಬರ್ ಗಳು ಸಿಗ್ತಾ ಇಲ್ಲ? ಇಲ್ಲ ಸರ್, ಲೇಬರ್ ಅಷ್ಟು ಸಿಗಲ್ಲ ಸರ್. ಈಗ ಲೇಬರ್ ಗಳು ಹೊಡೆದ್ರೆ ಒಂದ್ ದಿನಕ್ಕೆ ಅಂದ್ರೆ ಡಬ್ಬಾ ಹಾಕೊಂಡು ಹೊಡೆದ್ರೆ ಎಷ್ಟು ಎಕರೆ ಹೊಡಿಬೋದು ಸರ್? ಸರ್ 3 ಎಕರೆ ಹೊಡಿತಾರೆ ಸರ್ ಅಷ್ಟೇ. ಅಷ್ಟೇ. ಹ್ಮ್, ಅಂದ್ರೆ ಇದು 30 ಎಕರೆ. 30 ಎಕರೆ ಅಂದ್ರೆ ಲೇಬರ್ ಮಾಡೋದಕ್ಕಿಂತ 10 ಪಟ್ಟು ಕೆಲಸ ಮಾಡುತ್ತೆ. ಓಕೆ ಓಕೆ, ಆತರ ಅಂತ್ರಿ. ಸರ್, ಈಗ ನೀವು ನಿಮ್ ಹೊಲಕ್ಕೆ ಅಷ್ಟೇ ಯೂಸ್ ಮಾಡಿದ್ರ ಅಥವಾ? ಇಲ್ಲ ಸರ್, ಬಾಡಿಗೆ ಬಾಡಿ ಕೂಡ ಹೋಗುತ್ತೆ ಸರ್. ನಾವಲ್ಲಿ ಬಾಡಿ ಕೂಡ ಹೋಗುತ್ತೆ. ಓಕೆ, ಹೆಂಗ ಅಂತಾರೆ ಸರ್ ಜನರು? ಏನಂತಾರೆ ಜನ? ಚೆನ್ನಾಗೈತೆ ಅಂತ ಹೇಳಿ ಚೆನ್ನಾಗಂತಾರೆ. ಔಷಧಿ ಸಿಂಪಡಣೆ ಚೆನ್ನಾಗಿ ಸರ್ ಅಂದ್ರೆ ಬೆಳೆಗಳ ಮೇಲೆಲ್ಲ? ಕರೆಕ್ಟ್ ಬಿಡು ಸರ್. ಬೆಳೆಗಳು ಇದಾವ ಅಂತ ಕೆಲವೊಂದು ಹೈಟ್ ಇರ್ತಾವ ಸರ್, ಎಷ್ಟು ಹೈಟ್? ಇಲ್ಲ ಸರ್, ಹೈಟ್ ನೈಟ್ ಹೋಲ್ ಅಡ್ಜಸ್ಟ್ಮೆಂಟ್ ಇದೆ. ಎಲ್ಲಿ ಬೇಕಾದ್ರೆ 6 ಅಡಿ ಈಗ ಕಾಂಗ್ರೆಸ್ ಸಿಸ್ಟಮ್ ಇದೆ, ಇಲ್ಲಿದ್ದ ಹೋಲ್ಗಳೆಲ್ಲ ಕೊಟ್ರ ಎಲ್ಲಿ ಬೇಕಾದ್ರೆ 6 ಅಡಿ ಹೆಚ್ಚು ಹೈಟ್ ಇದೆ. ಅಲ್ಲ 6 ಅಡಿವರೆಗೂ ಹೈಟ್ ಮಾಡ್ಬೋದಾ? 6 ಅಡಿ ಮಾಡ್ತೀವಿ. ಇದ್ರ ಮ್ಯಾಗ ಹ್ಯಾಂಗರ್ ಇದೆಯಲ್ಲ, ಹ್ಯಾಂಗರ್ ಇರ್ದಿ, ಇಲ್ಲಿ 6 ಅಡಿ ಮೇಲೆ ಹೋಲ್ ಕೊಟ್ರ ಸರ್. ಇಲ್ಲಿ ಏನಿದೆ, ಇದ್ ಮೇಲೆ ಮಾಡ್ತೀವಿ. ಮೇಲೆ ಮಾಡ್ಕೊಂತ ಮೇಲೆ ಮಾಡ್ಕೊಂತ ಹಾಂಗ್ಲರ್ ಮಾತ್ರ ಹೈಟ್ ಮಾಡ್ಕೋಬಹುದು. ಬೆಳೆಗಳು ಚಿಕ್ಕವಿದ್ರೆ ಕೆಳ ಮಾಡ್ಕೋಬಹುದು, ದೊಡ್ಡದು ಉತ್ತ ಮ್ಯಾಲ ಮಡ್ಕೋ. ಅಂದ್ರೆ ನೀರಿಂದು ತಾನಾಗೆ ಮಷಿನ್ ಮುಖಾಂತರ ಫುಟ್ಬಾಲ್ ಹಾಕ್ಬಿಟ್ರೆ ನೀರಿದ್ರೆ
ರೇಸ್ ಮಾಡಿಬಿಟ್ರೆ ಫುಲ್ ತಿರ್ಸ್ಬಿಟ್ರೆ ಫುಟ್ಬಾಲ್ ಅಂತಂದ್ರೆ ಎಲ್ಲಿ ಬೇಕಾದ್ರೆ ಬಿಡಬಹುದು ಇಲ್ಲಿ 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 ಇಷ್ಟು ಇಷ್ಟು ಬಿಡಬಹುದು ಸರ್ ಫುಟ್ಬಾಲ್ ಇದು ಫುಟ್ಬಾಲ್ ಯಾವುದ್ರಿಂದ ಬೇಕಾದ್ರೆ ನೂರು ತುಂಬಬಹುದು ಹಳ್ಳ ಇರ್ಲಿ ಏನೋ ಪೈಪ್ ಇದ್ರು ಪೈಪ್ ನೇ ಕೂಡ ಬಿಡಬಹುದು ಕರೆಂಟ್ ಮೋಟರ್ ಇರ್ತಾವಲ್ಲ ಪೈಪ್ ನೀರ್ ಬಿಡ್ತಾ ಇರ್ತಾವಲ್ಲ ಅದ್ರ ಒಳಗ್ ತುಂಡ ತುರುಕಬಹುದು ಆ ತರ ಬೇಕಾದ್ರೆ ನೀರ್ ಮಾಡ್ಕೋಬಹುದು ಬ್ಯಾರಲ್ ದಾಗ ಬೇಕಾದ್ರೆ ಬಿಟ್ಟಿಗೆ ಎಲ್ಲಾನು ಬಿಟ್ಕೊಂಡ್ರಿ ಸರ್ ಈಗ ನಿಮ್ದು ಏನು ಏನಾದ್ರು ನೀವು ನಿಮ್ ಹೊಲಕ್ಕೆ ಏನಾದ್ರು ಹೊಡಿಸಿದ್ರೆ ಸರ್ ಇದನ್ನ ಔಷಧಿ ಹೊಡಿಸಿದ್ ಸರ್ ಬೇಸತ್ ಮಂಚರ್ಕಿನ ಹೆಚ್ಚಿ ಸರ್ ಇದು ಬಹಳ ಜಗ್ಗಿ ಬೀಳ್ತದ ಮತ್ತೆ ಹೌದಾ ನಮ್ಮ ಮನುಷ್ಯರ್ದನ್ ತಳ್ಳಗ್ ಹೋಯ್ಬಿಡ್ತು ಸರ್ ಇದು ಬಾರಿ ದಪ್ಪ ಬೀಳ್ತ ಸರ್ ಅಂದ್ರೆ ಬೆಳೆಗಳಿಗೆ ಚಂದ ಇಡ್ಕೊಂತದ ಅಂತಂದ್ರೆ ಹೌದು ಸರ್ ನಿಮ್ದು ಯಾವ್ಯಾವ ಬೆಳೆಗಳಿದಾವ ಸರ್ ನಮ್ದು ಅದೇ ಹತ್ತಿ ಮೆಸಂಗಡ ಜೋಳ ಜೋಳ ಹೊಡಿಸಿ ಸರ್ ಅಲ್ಲಿ ವಜ್ರೇಶ್ವರ ನೋಡೇನೆ ನಾವು ತಗೊಂಡಿದ್ದಾರೆ ವಜ್ರೇಶ್ವರ ಅಂತ ಹೇಳಿ ತಗೊಂಡ್ರಿಲ್ಲ ತಗೊಂಡ್ ಮೇಲೆ ಅವ್ರು ಯಾವ ತರ ಇಲ್ಲಿ ಬಂದು ಎಲ್ಲಾನ ಬರ್ತಾರ ಏನ್ ಆತರ ಆತರ ಇದಾರ ಈಗ ಮಾಡ್ರಿ ಅಂತ ಹೇಳ್ತಾರ ಗಾಲಿ ಬೇಕು ಸರ್ ಕೆಬ್ಬಣ ಗಾಲಿ ಬಂದ್ರೆ ತಗೊಂಡ್ರೆ ಮಾತ್ರ ಕೆಲಸ ಮಾಡೋದು ಎಲ್ಲ ಕೆಲಸ ಬಿಡ್ತದೆ ಅಂದ್ರೆ ಟೈರ್ ಗಾಲಿ ನಡೆಯಲ್ಲ ಸರ್ ಉಪಯೋಗಿಲ್ಲ ಉಪಯೋಗಿಲ್ಲ ಕೆಬ್ಬಣ ಗಾಲಿ ತಗೊಂಡ ಮೇಲೆ ಇದು ಎಡೆಕುಂಟಿ ಆರಾಮಾಗಿ ತಗೋಬಹುದು ಸರ್ ಓಕೆ ಓಕೆ ಸರ್ ಈಗ ಮತ್ತೆ ಕೊನೆದಾಗ ಏನಂತ ಹೇಳ್ತಾರೆ ಸರ್ ರೈತರಾಗಿ ನೀವು ಜನರಿಗೆ ಏನಂತ ಹೇಳ್ತಾರೆ ಚೆನ್ನಾಗಿ ಕೆಲಸ ಮಾಡ್ತತ್ರಿ ಈಗ ಎತ್ತುಗಳಿಗೆ ಎಲ್ಲ ಕಟ್ಟಿಕೊಂಡ್ರೆ ಲೇಬರ್ ಮೇವ್ ತರೋರು ನೀರ್ ಕುಡಿಸೋರು ಯಾರು ಸಿಗಲ್ಲ ನಮ್ದು 40 ಎಕರೆ ಎಲ್ಲ ಇದೆ ಜಮೀನ್ ಇದೆ ಸರ್ ಈಗ ಎತ್ತಗಿಂತಾನು ಎತ್ತು ಈಗ ನಮ್ಮ ಹತ್ರ ಇದು ಅಂತಂದ್ರೆ ನಾವು ಹೊಲದಲ್ಲಿ ಕೆಲಸ ಇಲ್ಲ ಅಂದ್ರೆ ಮನೆಯಲ್ಲಿ ಅಂತ ನೋಡ್ಕೊಳ್ಬೇಕು ಸರ್ ಬಸವಣ್ಣಗೆ ಹೌದು ಮೇವ್ ವಿಚಾರ ಎಲ್ಲ ಮಾಡಬೇಕು ಟ್ರ್ಯಾಕ್ಟರ್ ಆತರ ಇಲ್ಲ ಇವತ್ತು ಡೀಸೆಲ್ ಹಾಕ್ಸ್ಕೊಂಡ್ರೆ ಕೆಲಸ ನಡೀತೆ ಇಲ್ಲ ಅಂದ್ರೆ ಮನೆ ಇಲ್ಲ ಮನೆ ಇರ್ತದೆ ಅಷ್ಟೇ ಸರ್ ನಿಮ್ದು ಏನು ಜಮೀನ್ ಇದೆ ಸರ್ ನಿಮ್ದು ಹೌದು ಸರ್ ಜಮೀನ್ ಐತೆ ಈಗಿನ ಪಾಸ್ಟ್ ನಲ್ಲಿ ಜಮೀನ್ ಇವಾಗ ಮಾಡೋದು ಯಾಕೆ ಒಕ್ಕತನ ಹೆಂಗಂತಂದ್ರೆ ನಮಗೆ ಒಂದ್ ಎಕರೆ ಗಳೆಯೋಕ ಒಂದ್ ಗಳೆ ಬರಲ್ಲ ಒಂದು ಟ್ರ್ಯಾಕ್ಟರ್ ಒಂದ್ ಗಂಟೆ ಒಂದು 5 ಲೀಟರ್ ಡೀಸೆಲ್ ಹಾಕಿದ್ರೆ 30 ಎಕರೆ ಪಂಪ್ ಹೊಡಿಬಹುದು ಒಂದ್ ವೇಳೆ ನಾವು ಪಂಪ್ ಹೊಡ್ಕೊಂಡು ಹಂಗ ಅದೇ ರೀತಿಯಲ್ಲಿ ಕುಂಟೆ ಸಹಿತ ಹೊಡಿಬಹುದು ಒಂದ್ ಅದೇ ಟ್ರ್ಯಾಕ್ಟರ್ ಇಲ್ಲಿ ಇದ್ರಿಗಿನ ಈಗಿನ ಜನರೇಷನ್ ಅಲ್ಲಿ ಎತ್ತು ಬಂಡಿ ಎತ್ತುಗಳು ಏನಿದಾವ ಅವ್ರು ಒಂದ್ ಗಳೆಯೋಕ 1,000 ರೂಪಾಯಿ ಮಾಡ್ಯಾರೆ 2 ಎಕರೆ ಹೊಡಿತಾರ ಈ ಇದಕ್ಕ 1,000 ರೂಪಾಯಿ ಕೊಟ್ರೆ 10 ಎಕರೆ ಇದು ಹೊಡಿತಾರ್ರಿ ಏನೋ ಪಂಪ್ ಹೊಡಿತಾರ ಅವಾಗ ಮೊದ್ದು ಅದೇ ಕುಂಟೆ ಹಾಕಾದ್ರೆ ಅದು 1 ಎಕರೆಗೆ 200 ರೂಪಾಯಿ ಅಂತ ಇನ್ನ ನಾವು ರೈತರಿಗೆ ಹೇಳಿದ್ರಿ ಅವ್ರನ್ನ ಅವ್ರ ಡೈನರ್ ಏನಂದ್ರ ಅದ್ ನೋಡ್ಕೊಂಡು ಮುಂದಿನ ದಿನದಲ್ಲಿ ಮಾಡೋಣಪ್ಪ ನಾವ್ ಇನ್ನ ಸೆಟ್ ಮಾಡಕತ್ತೀವಿ ಅಂತ ಹೇಳಿ ಸರ್ ಸರ್ ಈಗ ಟ್ರ್ಯಾಕ್ಟರ್ ಅಂತಂದ್ಮೇಲೆ ದೊಡ್ಡ ಸಣ್ಣ ಚಿಕ್ಕ ಓಲ್ಡ್ ಮಾಡಲ್ ನ್ಯೂ ಮಾಡಲ್ ಇರುತ್ತೆ ಮತ್ತೆ ಯಾವ ತರ ಸರ್ ಅವ್ರ ಕಂಪನಿ ಯಾವ ತರ ಇದ್ ಮಾಡಿದ್ರಿ ಇದನ್ನ ಗಾಳಿ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಟ್ಟಿರ್ತಾರೆ ಪ್ರಾಬ್ಲಮ್ ಏನಿಲ್ಲ ಸರ್ ಈಗ ಎಷ್ಟು ತಿಂಗಳಾಯ್ತು ತಗೊಂಡ್ಗೆ ಸರ್ ನಾವು 3 ತಿಂಗಳ ಸರ್ ತಗೊಂಡು 3 ತಿಂಗಳಾಯ್ತು ಹುಬ್ಳಿ ಸರ್ ತಗೊಂಡ್ರು ಹುಬ್ಳಿ ಎಲ್ಲಿ ತಗೊಂಡ್ರಿ ಓಕೆ ಓಕೆ ಅವ್ರ ಅಂಗಡಿಯಲ್ಲಿ ತಗೊಂಡಿ ಓಕೆ ಓಕೆ ಸರ್ ಈಗ ತಗೋಬೇಕಂತ ಅನ್ಸ್ಕೊಂಡ್ರಲ್ಲ ಟ್ರ್ಯಾಕ್ಟರ್ ಅಂತಂದ್ಮೇಲೆ ಬರೇ ಹೊಲಕ್ ಅಷ್ಟೇ ಅಲ್ಲ ಬೇರೆ ಹೊಲದಲ್ಲಿ ತೊಂದ್ರೆ ಏನಿಲ್ಲ ಅಂದ್ರೆ ಈಗ ಔಷಧಿ ಸಿಂಪಡಣೆ ಮಾಡಬಹುದು ಎಡೆ ಕುಂಟೆನೆ ಹೊಡಿಬಹುದು ಆಮೇಲೆ ಕಬ್ಬಿಣ ಗಾಲಿಗಳು ಇದ್ರೆ ಅನುಕೂಲ ಅಂತ ಟೈರ್ ಇದ್ರೆ ನಡೆಯಲ್ಲ ಈಗ ಜಮೀನಿಗೆ ಉಳಿಮೆ ಮಾಡಕ್ಕೆ ತಗೊಂಡಿವಿ ಅಂತಂದ್ರೆ ಅದಕ್ಕೆ ತಕ್ಕಂತೆ ಸಾಮಾನುಗಳು ಇದ್ರೆ ನಡೀತಾರೆ ಸರ್ ನಡೆಯಲ್ಲ ಸರ್ ಹೌದೌದು ಸೊ ಹಂಗಾಗಿ ಏನಂತಂದ್ರೆ ಕಬ್ಬಿನ ಗಾಳಿಗಳು ಇದು ಮಾಡಿರಿ ಸರ್ ಓಕೆ 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 ಎಲ್ಲಾನು ಚೆನ್ನಾಗಿ ಇದು ಮಾಡಿದಾರೆ ಸರ್ ಅಂದ್ರೆ ಓಕೆ ಓಕೆ ಸರ್ ಈಗೆಲ್ಲ ಫಿಟ್ಟಿಂಗ್ ನೀವೇ ಎಲ್ಲ ಇದು ಮಾಡ್ಕೊಂಡ್ರೆ ಯಾವ ತರ ಇಲ್ಲ ಮನೆ ಬಂದು ಒಬ್ಬ ಫಿಟ್ ಮಾಡಬಹುದು ಸರ್ ಅವರೇ ಫಿಟ್ ಮಾಡಿ ಫಿಟ್ ಮಾಡಿದ್ರೆ ಒಂದ್ ಸ್ವಲ್ಪ ಒಂದ್ ನಿನ್ನೆ ಎಲ್ಲ ಒಂದ್ ತಾಸು ಒಂದ್ ದಿವಸ ಇದ್ರು ಸರ್ ಇಲ್ಲಿ ಇದೆಲ್ಲ ಫಿಟ್ ಮಾಡ್ಕೊಟ್ಟು ಎಲ್ಲ ಇದ್ ಮಾಡಿ ಅಷ್ಟು ಹೈಟ್ ಬೇಕಂದ್ರೆ ಅವ್ರು ಇದೇ ಟೈಪ್ ಮಾಡ್ಕೊಂಡ್ ಮಾಡಿರ್ ಸರ್ ಎಲ್ಲ ಮಾಡ್ಕೊಟ್ಟಾರ ಪ್ರಾಬ್ಲಮ್ ಏನಿಲ್ಲ ಸರ್ ಹೈಟ್ ಬೇಕಂದ್ರೆ ಯಾವ ತರ ಅಂದ್ರೆ ಆ ತರ ಮಾಡ್ಕೊಡ್ತಾರೆ ಯಾವ ತರ ಬೇಕು ಆ ತರ ಮಾಡ್ಕೊಡ್ತಾರೆ ಸರ್ ಓಕೆ ಓಕೆ ಯಾವ್ಯಾವ ಎಲ್ಲ ಬೆಳೆಗಳಲ್ಲಿನು ನಡೆಯುತ್ತಾ ಮೆಸಿಂಗ್ ಗಿಡ ಹತ್ತಿ ಜೋಳ ಜೋಳ ಓಕೆ ಓಕೆ ತೊಗರಿ ಸಜ್ಜೆ ಎಲ್ಲ ಬರುತ್ತೆ ಸರ್ ಎಷ್ಟು ಹೈಟ್ ವರೆಗೂ ಒಳಗಡೆ ಹೋಗ್ಬೋದು ಸರ್ 4 ಅಡಿ ಸರ್ 4 ಅಡಿ ವರೆಗೂ ಒಳಗಡೆ ಹೋಗ್ಬೋದು ಸರ್ ಈಗ ಇದು ಯಾವ ತರ ಮಾಡಿದಾರೆ ಸರ್ ಎಡೆ ಕುಂಟೆ ಇದೆ ಅಲ್ಲ ಈ ಯಾವ ತರ ಇದೆ ಸರ್ ಯಾವ್ದು ಸರ್ ಓಕೆ 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 ಇನ್ನ ಕೆಳಗ್ ಬೇಕಂದ್ರೆ ಕೆಳಸ್ಬೋದು ಇನ್ನ ಮ್ಯಾಕ್ ಬೇಕಂದ್ರೆ ಮ್ಯಾಕ್ ಇಡ್ತೀನಿ ಓಕೆ ಓಕೆ ಇದನ್ನ ಸರ್ ಈ ತರ
ಸರಿ ಈಗ ಎಡೆ ಕುಂಟೆ ಅನ್ನೋ ವಿಚಾರಕ್ಕೆ ಬಂದಾಗ ಮೊದಲೆಲ್ಲ ಎತ್ತುಗಳಿಂದ ಬಸವಣ್ಣಿಂದ ಮಾಡ್ತಾ ಇದ್ರು. ಒಂದಿನದಲ್ಲಿ ಎಷ್ಟು ಎಕರೆ ಹೊಡಿತಾ ಇದ್ರು ಸರ್? ಅವಾಗ ಎತ್ತುಗಳಿಂದ ಒಂದ್ 2 ಎಕರೆ 3 ಎಕರೆ ಹೊಡಿತೀವಿ ಸರ್. ಇವಾಗ ಟ್ರ್ಯಾಕ್ಟರ್ ಬಂದಲ್ಲದ್ದ ಒಂದ್ 15 ಎಕರೆ ಹೊಡಿತೀವಿ ಸರ್. ಇಲ್ಲಿ 15 ಎಕರೆ ಒಂದಿನದಲ್ಲಿ ಅಂದ್ರೆ ಗಿಡ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ತೊಂದ್ರೆ ಇಲ್ಲ ಸರ್? 4 ಫೀಟ್ ತೊಂದ್ರೆ ಏನಿಲ್ಲ ಸರ್, ಆರಾಮಾಗಿ ಮಾಡ್ಕೋಬಹುದು. ಎಲ್ಲ ಅಡ್ಜಸ್ಟ್ಮೆಂಟ್ ಇದ್ರೆ ಎಲ್ಲಿ ಬೇಕಿಲ್ಲ, ಈ ಕಡೆ ಬೇಕಾ ಕಡೆ ಬೇಕಾ ಸ್ವಲ್ಪ ಸಣ್ಣದಿತ್ತ ಸ್ವಲ್ಪ, ಇಲ್ಲ ಗೆಣಕ್ ಕುಂಟೆ ಸ್ವಲ್ಪ ಎತ್ತರ ಇದ್ರೆ ಸ್ವಲ್ಪ ಗೆಣಕ್ ಕುಂಟೆ ಆಗ್ಬೋದು. ಹುಳ್ ಜಾಸ್ತಿ ಐತೆ ಅಂದ್ರೆ ಗೆಣಕ್ ಬಿಟ್ಟು ಕುಂಟೆ ಆಗ್ಬೋದು, ಕೂಡ ಆಗ್ಬೋದು. ಅದಕ್ಕೆ ತೊಂದ್ರೆ ಏನಿಲ್ಲ. ಯಾತರ ಬೇಕಾತರ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಇದ್ರೆ ಎಲ್ಲ ಓಕೆ. ನೀವೆಲ್ಲ ಏಳಿಗೆ ಮಾಡಿಸಿದ್ರ ಅಥವಾ ಅವರೇ ಮಾಡಿ ಇದ್ ಮಾಡಿ? ಅವರೇ ಮಾಡಿದ್ರು ಸರ್ ಅಲ್ಲೇ. ಓಕೆ, ನಿಮ್ಗೆ ಹೆಂಗ ಅನ್ಸಿತ್ತು ಅವ್ರು ಮಾಡಿದ್ ಚೆನ್ನಾಗಿ ಸರ್? ಸರ್ ಈಗ ಇದ್ರ ಜೊತೆ ಗಾಲಿಗಳು ಇದ್ರೇನೆ ಇದಕ್ಕೆ ಕೆಲಸ? ಹೌದು ಸರ್, ಗಾಲಿ ಇದ್ರೆ ಟೈರ್ ಇಲ್ಲಿ ನಡೆಯಲ್ಲ ಸರ್. ಅಂದ್ರೆ ಫಸ್ಟ್ ನಾವು ಕಬ್ಬಿಣದ ಗಾಲಿಗಳು ತಗೊಂಡ್ರೆ ಇದ್ರ ಮುಂದಿನ ಕೆಲಸ ಮಾಡುದು ಸರ್? ಇಲ್ಲ ಮಾಡಲ್ಲ. ಇಲ್ಲ ಇಲ್ಲ ಅಂದ್ರೆ ನಡೆಯಲ್ಲ ಸರ್.